ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಲಭ್ಯ ಇವತ್ತಿನ ವಿಷಯ ಏನು ಗೊತ್ತಾ ವೀಕ್ಷಕರೇ ಊಟ ಟೈಮ್ ಆಯ್ತು ಅಂತ ಊಟ ಮಾಡೋದು ಆಶುವಾಗುತ್ತೆ ಎಲ್ಲ ಊಟ ಮಾಡೋಣ ಅಂತ ಕೂತ್ಕಂತೀರಿ ತಟ್ಟೆಯಲ್ಲಿ ಈ ಕಡೆ ಸೈಡು ಉಪ್ಪಿನಕಾಯಿ ಉಪ್ಪು ಕೋಸಂಬರಿ ಹೋಳಿಗೆ ಚಪಾತಿ ಮೂರು ಥರದ ಪಲ್ಯ ಚಟ್ನಿ ಪುಡಿ ಸೈನ್ಸ್ ಸೈಡ್ಸ್ ಎಲ್ಲ ಇರ್ತದೆ ಆ ಆಮೇಲೆ ಮೆಣಸಿನ್ಕಾಯಿ ಬೋಂಡ ಈ ಕಡೆ ಜಾಮೂನು ಆಮೇಲೆ ಪಲಾವು ಚಿತ್ರಾನ್ನ ಅನ್ನ ಸಾಂಬಾರು ಅನ್ನ ತಿಳಿ ಸಾರು ಅನ್ನ ಮೊಸರು ಅನ್ನ ಮಜ್ಜಿಗೆ ಇಷ್ಟು ಐಟಮ್ ಥಾಲಿ ತಿನ್ಬೇಕು ಅಂತ ತಂದು ಹಿಂಗೆ ಇಡ್ತಾರೆ ಇಟ್ಟು ಒಂದೆರಡು ತುತ್ತಿರಿ ಹೊಟ್ಟೆ ಉಬ್ರ ಓ ಹೊಟ್ಟೆ ಟೈಟ್ ಆಗ್ಬಿಡ್ತದೆ ತಿನ್ನ ಅಂತ ಏನಾದ್ರ ಒಂದು ಜಾಮೂನ್ ರಸಗುಲ್ಲ ತನ್ನಣ ಅಂತ ತಗೊಂತೀರಿ ಬಾಯಲ್ಲಿ ರುಚಿ ಬರಲ್ಲ ಬಾಯಲ್ಲಿ ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಈ ತರದ ಸಮಸ್ಯೆಗಳಿದೆಯಾ ತಿನ್ಬೇಕು ಅಂತ ಆಸೆ ಮನಸ್ಸಿನಲ್ಲಿ ಆದ್ರೆ ಒಳಗೆ ರಿಸೀವ್ ಮಾಡಂಗಿಲ್ಲ ಅದು ಅದಕ್ಕೆ ಹೊಟ್ಟೆ ಒಬ್ಬರ ಏನ್ ತಿಂದ್ರೂ ಹೊಟ್ಟೆ ಟೈಟು ಈ ತರದ ಸಮಸ್ಯೆಯಿಂದ ಬಳಲ್ತಾ ಇರೋಂಥವರಿಗೆ ಇಲ್ಲಿದೆ ಸುಲಭ ಪರಿಹಾರ ನೀವು ಸಾಮಾನ್ಯವಾಗಿ ಸುಲಭ ಪರಿಹಾರ ಕಂಡಿಡ್ಕೊಂಡಿರೋದು ಏನು ಅಂತ ನನಗೆ ಗೊತ್ತು ಅದೇನು ಗೊತ್ತಾ ನೀವು ಕಂಡು ಹಿಡ್ಕೊಂಡಿರೋದು ಹೋಗಿ ಸೋಡಾ ಕುಡಿಯೋದು ಗೋಲಿ ಸೋಡಾ ಹಿಂಗ್ ಬಾಟ್ಲಿ ಒಳಗಡೆ ಗೋಲಿ ಇರುತ್ತೆ ಹಿಂಗ ಈಚಿಗೆ ಹಿಂಗ್ ಕೊಡ್ತಾರ ನೋಡ್ರಿ ಹಾಕಿ ಸೋಡಾ ಕುಡಿಯೋದು ಊಟ ಮಾಡೋದು ಅಥವಾ ಊಟ ಮಾಡಿ ಒಂದಿಷ್ಟು ಪೆಪ್ಸಿನೋ ಕೊಕೋಲನೋ ಅಥವಾ ಆ ಥರದ್ದೊಂದು ಸಾಫ್ಟ್ ಡ್ರಿಂಕ್ಸ್ ತಗೊಂಡ್ಬಿಡೋದು ಗ್ಯಾಸ್ ಓಬ್ ಅಂತ ಹೊರಗೆ ಬರ್ತದೆ ಊಟ ಸೇರ್ತು ಅಂತ ಅನ್ಕಂತೀರಿ ಆಕ್ಚುಲಿ ಒಟ್ಟೆ ಇರೋ ಗ್ಯಾಸ್ ಹೊರಗೆ ಬಂದಿಲ್ಲ ವೀಕ್ಷಕರೇ ನೀವೇನು ಗ್ಯಾಸ್ ಕುಡ್ದಿರ್ತಿರಲ್ಲ ಸೋಡದಲ್ಲಿ ಅದೇ ಗ್ಯಾಸ್ ಹೊರಗೆ ಬರೋದು ನಿಮಗೆ ಫೀಲ್ ಅಷ್ಟೇ ಅದು ಎಲ್ಲರ ಪ್ರಯಾಣ ಮಾಡ್ತಿರ್ತೀರಿ ಬಸ್ನಾಗ ಅದು ಇದು ತಿಂತೀರಿ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಈ ತರದ ಸಮಸ್ಯೆಯಿಂದ ಹೊರಗೆ ಬರ್ಬೇಕಾ ಇಲ್ಲಿದೆ ನೋಡಿ ಸುಲಭ ಪರಿಹಾರ ಅದಕ್ಕೆ ಸುಲಭವಾದಂತಹ ಪರಿಹಾರ ಗೊತ್ತಾಯ್ತಾ ನಿಂಬು ನಿಮುಡ 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 ನಿಂಬೆ ಹಣ್ಣು ವೀಕ್ಷಕರೇ ಇದು ರೋಚಕ ಇದರ ಗುಣಧರ್ಮ ಯಾವುದೇ ದ್ರವ್ಯಗಳನ್ನ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆ ಇದರ ಗುಣಗಳೇನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಗುಣವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಯಾವ ಸಂದರ್ಭದಲ್ಲಿ ಹೇಗೆ ಯಾಕೆ ಇದನ್ನು ಎಷ್ಟು ಬಳಕೆ ಮಾಡಬೇಕು ಅಂತ ಅರ್ಥ ಆಗ್ತದೆ ಇದು ರೋಚಕ ಇನ್ ನೇಚರ್ ರೋಚಕ ಅಂತಂದ್ರೆ ನಾಲಿಗೆಯಲ್ಲಿ ರುಚಿಯನ್ನ ಉತ್ಪತ್ತಿ ಮಾಡೋ ಅಂಥದ್ದು ವೀಕ್ಷಕರೇ ಆಕ್ಚುಲಿ ರುಚಿ ಇರೋದು ಅಡಿಗೆಯಲ್ಲ ಅಲ್ಲ ಕೆಲವ್ರ ಕೈಯಲ್ಲಿ ಕೆಲವರು ತರ ರುಚಿ ಇರ್ತದೆ ಕೆಲವರು ಭಟ್ರು ಮಾಡಿದ್ದು ಕೆಲವರು ತರ ಇದ್ರೆ ಕೆಲವರು ತಾಯಿ ಮನೆಯಲ್ಲಿ ತಯಾರ ಮಾಡಿದ್ದು ಒಂಥರ ರುಚಿ ಇದ್ರೆ ದೇವಸ್ಥಾನಗಳಲ್ಲಿ ಮಾಡಿರೋದು ಇನ್ನೊಂಥರ ರುಚಿ ಇರ್ತದೆ ಅದು ಡಿಫ್ರೆಂಟು ಆದ್ರೆ ನಿಜವಾಗ್ಲೂ ರುಚಿ ಇರೋದು ನಾಲಿಗೆಯಲ್ಲಿ ಆ ರುಚಿಸಬೇಕು ನಾಲಿಗೆ ರುಚಿಯನ್ನ ಕಂಡು ಆಗಬೇಕು ಆಗ್ಬೇಕು ನಾಲಿಗೆ ದಡ್ಗಟ್ಟಿ ಬಿಟ್ಟಿರ್ತದೆ ಅಂತ ಹೇಳ್ತಾರೆ ಕೇಳಿರ್ತೀರಾ ಜ್ವರ ಬಂದಾಗ ಅಥವಾ ಜ್ವರ ಬಂದು ಬಿಟ್ಟ ಮೇಲೆ ಒಂದು ವಾರ ತನಕ ನಾಲಿಗೆ ಏನೇನು ಟೇಸ್ಟ್ ಎಂಥದ್ ಕೊಟ್ರೂ ಕೂಡ ಅಯ್ಯೋ ಅದು ಕಹಿ ಇದು ಕಹಿ ಇದು ಕಹಿ ಅದು ಕಹಿ ಮನೆ ಏನ್ ಮಾಡಿ ಹಾಕಿದ್ರು ಬೈತಿರ್ತಾರೆ ಏನ್ತೀರಾ ಏ ಅಡಿಗೆ ಮಾಡಕ್ ಬರಲ್ಲ ನಿನಗೆ ಅಂತಂದು ಅಂತ ಸಂದರ್ಭದಲ್ಲಿ ಅಕ್ಕ ತಂಗಿಯರೇ ತಾಯಿ ಅಂದ್ರೆ ನಿಮ್ ಗಂಡಂದ್ರಿಗೆ ಇದನ್ನ ಬಳಕೆ ಮಾಡಿ ಫಾರ್ಮುಲಾವನ್ನ ಏನ್ ಗೊತ್ತಾ ರೋಚಕ ಅಂದ್ರೆ ರುಚಿಯನ್ನ ಹೆಚ್ಚಿಸುವುದು ಈಗ ಹೇಳ್ತಾರಲ್ಲ ಹಿರಿಕರು ಸೌಂದರ್ಯ ಇರುವುದು ಎದುರುಗಡೆ ಇರೋ ಮನುಷ್ಯನಲ್ಲಲ್ಲ ನೀವು ನೋಡುವಂತಹ ದೃಷ್ಟಿಯಲ್ಲಿ ಅಂತ ಹೇಳ್ತಾರಲ್ಲ ಅದೇ ರೀತಿ ಅದೇ ಸೆಂಟೆನ್ಸ್ ಅನ್ನ ಡಬ್ ಮಾಡಿ ನಾನು ಹೇಳ್ತೀನಿ ರುಚಿ ಇರುವುದು ನೀವು ತಗೊಂಬಂದಿರುವಂತಹ ಆಹಾರದಲ್ಲ ನಿಮ್ಮ ನಾಲಿಗೆಯಲ್ಲಿ ನಿಮ್ಮ ನಾಲಿಗೆಯಲ್ಲಿ ರುಚಿ ಹೆಂಚಿಕ ಆಗ್ಬೇಕು ಅಂತಂದ್ರೆ ಇದನ್ನ ಬಳಕೆ ಮಾಡಿ ನಿಂಬೆ ಹಣ್ಣನ್ನು ಹೆಂಗೆ ಬಳಕೆ ಮಾಡ್ತೀರಿ ಊಟ ತಿಂಡಿಯ ಮುಂಚೆ ಒಂದು ನಾಲ್ಕಾಣೆ ಭಾಗದಷ್ಟು ಹಸಿ ಶುಂಠಿಯನ್ನ ಕಟ್ ಮಾಡ್ಕೊಂಬನ್ನಿ ಅದನ್ನ ಹಿಡ್ಕೊಳ್ಳಿ ಕೈಯಲ್ಲಿ ಒಂದು ಚಿಟಿಕಿ ಸೈಂಧವಲವಣ ಸೈಂಧವಲವಣ ಅಂದರೆ ರಾಕ್ ಸಾಲ್ಟ್ ಅಂತ ಹೇಳ್ತಾರೆ ಆ ಸಾಲ್ಟ್ನ ಒಂದು ಚಿಟಿಕೆಯನ್ನ ಅದ್ರ ಮೇಲೆ ಹಾಕಿ ನಿಂಬೆ ರಸವನ್ನು ಒಂದು ಎರಡು ಹನಿ ನಿಂಬೆ ರಸವನ್ನು ಅದ್ರ ಮೇಲೆ ಹಿಂಡಿ ಹಿಂಡಿಬಿಟ್ಟು ಅದನ್ನ ಬಾಯಲ್ ಹಾಕಳಿ ಬಾಯಲ್ ಹಾಕೊಂಡು ಜಗದು 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 ನುಗ್ಬೇಡ್ರಿ ಅದನ್ನು ಚಪ್ಪರಿಸಿ ಬಾಯಲ್ ಹಿಡ್ಕೊಂಡು ಆ ಚೇ ಛೇ ಇ ಚೇ ಚೇ ಹಿಂಗ ಹಿಂಗೆ ಮಾಡ್ಬೇಕು ಅದನ್ನು ಒಂದೇ ಸರಿಗೆ ಮರ್ಡ್ರ್ ಮಾಡಬಾರ್ದು ಕಚ್ಚು ಕಚ್ಚಿ ತಿಂದು ನುಂಗ್ಬಿಡಬಾರ್ದು ಅದಕ್ಕೆ ಟಾರ್ಚರ್ ಕೊಡಬೇಕು ಹಂಗೆ ಮಾಡ್ಕೊಂಡು 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 ನಿಧಾನಕ್ಕೆ ಅದು ಮಾಡಿದಾಗ ಬಾಯಲ್ಲಿ ಲಾಲಾಸ್ರವ ಇನ್ಕ್ರೀಸ್ ಆಗ್ತದೆ ಬಾಯಲ್ಲಿ ಸಲೈವೇಶನ್ ಜಾಸ್ತಿ ಆಗ್ತದೆ ಈ ಥರದ ಸಲೈವೇಶನ್ ಜಾಸ್ತಿ ಆದಾಗ ಏನಾಗ್ತದೆ ನಾಲಿಗೆ ರುಚಿಸುವಂತಹ ಶಕ್ತಿ ಸ್ಟೊಮ್ಯಾಟಾಸ್ ಟೇಸ್ಟ್ ಬಡ್ಸ್ ಆ್ಯಕ್ಟಿವೇಟ್ ಆಗ್ತದೆ ಟೇಸ್ಟ್ ಬಡ್ಸ್ ಆಕ್ಟಿವೇಟ್ ಆಟ ನೀವು ಆಹಾರವನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಬೇಕು ಅವನು ಉಪ್ಪು ಹಾಕ್ಲಿ ಹಾಕದೇ ಇರಲಿ ಹುಳಿ ಹಾಕ್ಲಿ ಹಾಕದೇ ಇರಲಿ ಖಾರ ಪುಡಿ ಹಾಕ್ಲಿ ಹಾಕದೇ ಇರಲಿ ಮಸಾಲೆ ಪುಡಿ ಹಾಕ್ಲಿ ಹಾಕದೇ ಇರಲಿ ಅಡಿಗೆಗಳು ರುಚಿಸ್ತವೆ ಸಪ್ಪೆ ಅಡಿಗೆ ಆದರೂ ಪರವಾಗಿಲ್ಲ ಆಹಾರಗಳು ರುಚಿ ಬರ್ತವೆ ಯಾವಾಗ ರುಚಿ ಬರ್ತದೆ ತಿನ್ನಕ್ಕೆ ಆವಾಗ ಮನಸ್ಸು ಪ್ರಫುಲ್ಲ ಆಗ್ತದೆ ಮನಸ್ಸು ಪ್ರಫುಲ್ಲ ಆದಾಗ ಮನಸ್ಸು ಸಮಾಧಾನಕರ ಆದಾಗ ಒಟ್ಟೆ ಸಮಾಧಾನವಾಗಿರ್ತದೆ ಯಾವಾಗ ಮನಸ್ಸು ಸಮಾಧಾನ ಆಗುತ್ತೆ ಆವಾಗ ಮಾತ್ರ ನಿಮ್ಮ ಹೊಟ್ಟೆ ಪ್ರಸನ್ನವಾಗದು ಸುಮ್ಮನೆ ಹಂಗೆ ಡಂಪ್ ಮಾಡ್ಬಿಡುದು ಸುಮ್ಮನೆ ತಿಂತಿನ ಡಸ್ಟ್ಬಿನ್ ಹಾಕ್ತಾರಲ್ಲ ಕಸ ತಗೊಂಡು 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 ಹೋಗಿ ತಗೊಂಡು ಹೋಗಿ ಹಂಗೆ ಹೊಟ್ಟೆಗೆ ಹಾಕ್ಬಾರ್ದು ವೀಕ್ಷಕರೆ ನಾವೆಲ್ಲರೂ ಮಾಡೋದು ಅಥವಾ ನಾನಲ್ಲ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಅಂಥದ್ದು ಡಸ್ಟ್ಬಿನ್ನಿಗೆ ಹಾಕ್ತೀನಿ ಹಾಕ್ತಿರ್ತಾರೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ ಟಿ ವಿ ನೋಡ್ತಿರ್ತಾರೆ ಹೊರಗೆ ಯಾರ ಬಂದ ನೋಡು ಅಂತಿರ್ತಾರೆ ಬಾಯಿ ತುಂಬ್ಕೊಂತಿರ್ತಾರೆ ಹಿಂಗೆ ಹಂಗೆ ಹಿಂಗೆ ಈ ಕಡೆ ಈ ಕಡೆ ನೋಡ್ಕೊಂತ ಅಂದ್ರೆ ಡಸ್ಟ್ಬಿನ್ ಹಾಕ್ದೆಂಗೆ ಅದು ಅದು ಏನು ತಿಂತಿರ್ತೀವಿ ಅಂತ ರುಚಿ ಗೊತ್ತಿರಲ್ಲ ಅದ್ರ ಸ್ಮೆಲ್ ಗೊತ್ತಿರಲ್ಲ ಅದ್ರ ಗಂಧ ಗಾಳಿ ಏನು ಗೊತ್ತಿರಲಿಲ್ಲ ಏನು ತಿಂದೆ ಕೊನೆಗೆ ಊಟದಾಗೆ ಅಂತಂದ್ರೆ ಅದು ಹೇಳಕ್ ಬರಲ್ಲ ಅದು ಗೊತ್ತ ಅದು ನೋಡೇ ಇರಲ್ಲ ಹಂಗೆ ಆ ಮಟ್ಟಕ್ಕೆ ತಿಂತಿರ್ತಾರೆ ಇದು ಈ ಎಲ್ಲ ಕಾಯಿಲೆಗಳಿಗೆ ಅರುಚಿ ಅಗ್ನಿಮಾಂಧ್ಯ ಮಲಬದ್ಧತೆ ಇದೆಲ್ಲದೂ ಕೂಡ ಈ ಕಾರಣದಿಂದ ನೀವು ತಿನ್ನುವಂತಹ ವಿಧಿವಿಧಾನದಿಂದ ಯಾವಾಗ ಈ ನಿಂಬೆ ರಸವನ್ನು ಆರ್ದ್ರಕ ಜೊತೆಗೆ ಶುಂಠಿಯ ಜೊತೆಗೆ ಪ್ಲಸ್ ಸೈಂದವಲವ ಜೊತೆಗೆ ಊಟ ತಿಂಡಿಗಿಂತ ಮುಂಚೆ ಈ ರೀತಿಯಿಂದ ಬಾಯಲ್ಲಿ ಇಟ್ಕೊಂಡು ಚಪ್ಪರಿಸಿ ತಿಂದಾಗ ನಾಲ್ಗೆ ರುಚಿಸ್ತದೆ ನೀವು ತಿಂದಂತ ಆಹಾರ ಪ್ರಸನ್ನ ಆತ್ಮ ಇಂದ್ರಿಯ ಮನಶ ಸ್ವಸ್ಥ್ಯ ಇತ್ಯಬಿದಿಯತೆ ನೀವು ತಿಂದಾಗ ಮನಸ್ಸು ಪ್ರಸನ್ನ ಆಗ್ಬೇಕು ಪ್ರಸನ್ನ ಆತ್ಮ ಆತ್ಮ ಪ್ರಸನ್ನ ಆಗ್ಬೇಕು ಪ್ರಸನ್ನ ಆತ್ಮ ಇಂದ್ರಿಯ ಇದೇನಿದು ಇಂದ್ರಿಯ ಇಂದ್ರಿಯಗಳು ಜ್ಞಾನೇಂದ್ರಿಯಗಳಲ್ಲಿ ನಾಲ್ಕೆ ಕೂಡ ಒಂದು ರಸನೇಂದ್ರಿಯ ಅಂತ ಹೇಳ್ತಾರೆ ಇಂದ್ರಿಯ ಕೂಡ ಪ್ರಸನ್ನಗೊಳ್ಳಬೇಕು ಆವಾಗ ಮಾತ್ರ ನೀವು ತಿಂದ ಆಹಾರ ಮೈಯಲ್ಲಿ ಜೀರ್ಣ ಆಗ್ತದೆ ಜೀರ್ಣ ಆಗದಷ್ಟೇ ಅಲ್ಲ ದೇಹಕ್ಕೆ ದಕ್ಕುತ್ತದೆ ದಕ್ಕದಷ್ಟೇ ಅಲ್ಲ ಸಪ್ತ ಧಾತುಗಳ ಪೋಷಣೆಯನ್ನು ಮಾಡ್ತದೆ ಸಪ್ತ ಧಾತುಗಳ ಪೋಷಣೆ ಮಾಡದಷ್ಟೇ ಅಲ್ಲ ಅಣು ಅಣುವಿಗೂ ಕೂಡ ರೀಚ್ ಆಗ್ತದೆ ನೀವು ಆವಾಗ ನೀವು ತಿಂದ ಆಹಾರ ಫಲಪ್ರದ ಅದರ್ವೈಸ್ ದಡಬಡ ದಡ ಬಡ ದಡಬಡ ಒಳಗೆ ಹಾಕೋದು ದಡ ಬಡ ದಡ ಬಡ ದಡ ಬಡ ಕೆಳಗೆ ತೆಗಿಯೋದು ದೇಹಕ್ಕೆ ಒಂದು ಸ್ವಲ್ಪನೂ ಪ್ರಯೋಜನಕಾರಿ ಇಲ್ಲ ಬಹಳಷ್ಟು ಜನರು ಪೇಶೆಂಟ್ಸ್ ಗಮನಿಸಿರ್ತೀರಿ ಎಲ್ಲಾ ರೀತಿ ತರಕಾರಿ ತಿಂತೀನಿ ಸಾರ್ ಎಲ್ಲಾ ರೀತಿ ವಿಟಮಿನ್ಸ್ ತಿಂತೀನಿ ಸಾರ್ ಎಲ್ಲಾ ರೀತಿ ಪ್ರೋಟೀನ್ಸ್ ತಿಂತೀನಿ ಸಾರ್ ಹಣ್ಣು ತರಕಾರಿ ಸೊಪ್ಪು ಆಮೇಲೆ ಬೇಳೆಕಾಳುಗಳು ಕಾರ್ಬೋಹೈಡ್ರೇಟ್ಸು ಪ್ರೋಟೀನ್ಸು ಐರನ್ ಟ್ಯಾಬ್ಲೆಟ್ಸು ನೀವೇ ಹೇಳದಂಗ್ ಎಲ್ಲ ತಿಂತೀನಿ ಸರ್ ಮೈಯಲ್ಲಿ ಸ್ಟ್ರೆಂಥೇ ಬರಂಗಿಲ್ಲ ಬರಬಾರ್ದ ಕಾಯಿಲೆಗಳು ಬರ್ತಾವೆ ಸರ್ ಎಲ್ಲ ತಿಂದು ಎಲ್ಲ ಮೇಂಟೈನ್ ಮಾಡಿದ್ರು ಎಲ್ಲ ಕಾಯಿಲೆ ನನಗೆ ಬರ್ತಾವಲ್ಲ ಸರ್ ಅವ್ರು ತಿಂದಿರೋ ಅಂಥ ವಿಧಾನ ಏನಂತ ಗೊತ್ತಾಯ್ತಲ್ಲ ತಿಂತಾರೆ ತೆಗಿತಾರೆ ಅಷ್ಟೇ ಅದು ಎಲ್ಲವೂ ಕೂಡ ಸಲ್ಲಿಲ್ಲ ದೇಹಕ್ಕೆ ಒಗ್ಗೆ ಇಲ್ಲ ದೇಹಕ್ಕೆ ಒಗ್ಲಿಲ್ಲ ಅಂದ್ರೆ ನೀವು ಅಮೃತ ಕುಡಿದ್ರು ಏನು ಪ್ರಯೋಜನ ನಾನು ಸೀರಿಯಸ್ ಆದಂತಹ ವಿಷಯವನ್ನ ತಮಾಷೆಯಾಗಿ ಹೇಳಿದ್ದೇನೆ ನಗಲಿ ಅನ್ನೋ ಉದ್ದೇಶ ಇದರ ಹಿಂದಿರುವಂತಹ ಸೀರಿಯಸ್ನೆಸ್ ಅನ್ನು ಅರ್ಥ ಮಾಡ್ಕೊಳ್ಳಿ ಸುಲಭವಾಗಿ ಲಭ್ಯ ಇರುವಂತಹ ನಿಂಬೆಹಣ್ಣನ್ನು ನೀವು ರೋಚಕವಾಗಿ ನಾಲಿಗೆ ರಸನೇಂದ್ರಿಯದ ಒಂದು ಆಕ್ಟಿವೇಶನ್ಗೆ ಬಳಕೆ ಮಾಡಿ ಇದನ್ನ ಮಕ್ಕಳಿಯೂ ಕೂಡ ಕೊಡಬಹುದು ಲಿಂಗ ಭೇದ ಎಲ್ಲ ಮಹಿಳೆಯರು ಪುರುಷರು ಯಾರು ಬೇಕಾದ್ರೂ ಉಪಯೋಗ ಮಾಡಿ ವಯಸ್ಸಾದರೂ ಉಪಯೋಗ ಮಾಡಿ ಎಷ್ಟು ಸುಲಭ ಅಲ್ಲ ಯಾಕೆ ಬಳಕೆ ಮಾಡಬಾರ್ದು ಇದನ್ನ ಎಲ್ರಿಗೂ ಶೇರ್ ಮಾಡಿ ಒಂದು ವೇಳೆ ಇದರಿಂದನೂ ಕೂಡ ನಿಮಗೆ ಪ್ರಯೋಜನ ಆಗಲಿಲ್ವಾ ಇದೇ ನಿಂಬೆ ರಸದಿಂದ ಮಾಡಿರುವಂತಹ ಹಲವಾರು ಕಲ್ಪಗಳಿವೆ ಸಿರಪ್ಗಳಿವೆ ಮಾತ್ರೆಗಳಿವೆ ಒಂದು ಮಾತ್ರೆ ಬಾಯ್ ಹಾಕ್ಕಳೋದು ಊಟಕ್ಕಿಂತ ಮುಂಚೆ ರೆಡಿಮೇಡ್ ಊಟ ಮಾಡೋದು ಒಳ್ಳೆ ರುಚಿಸ್ತದೆ ಊಟ ಹ ನಾಲ್ಗೆ ಚಪ್ಪರ್ಸ್ಕೊಂಡು ಲೊಟ್ಟೆ ಹೊಡ್ಕಂತ ಊಟ ಮಾಡಬಹುದು ಆಹಾ ಹ ಅಂತಂದು ಈ ರೀತಿ ಊಟ ಮಾಡುವ ಒಂದು ವಿಧಿ ವಿಧಾನಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಆವಾಗ ಮಾತ್ರ ನಾವು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯ ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣಂತೆ ಧನ್ಯವಾದಗಳು ವೀಕ್ಷಕರೇ